ಅದು ಕೊಟ್ಟರೆ ನೋಡ್ತೀನಿ ನಾನು. ಆಮೇಲೆ ಮೊನ್ನೆ ತಾವು ನೋಡಿರ್ಬೋದು ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ಇದೇ ನಿಮ್ಮ ಮಾಧ್ಯಮದವ್ರು ಹೇಳಿದ್ರು ಯತ್ನಾಲ್ ಅವರು ಇದೆಲ್ಲ ವಫಾಸ್ತಿ ಎಲ್ಲ ಬಡವ್ರಿಗೆ ಅಂಜ್ಬಿಡಿ ಸರ್ಕಾರಕ್ಕೆ ವಾಪಸ್ ತಗೋ ಇಲ್ಲ ಕೇಳೋದು ಕೇಳ್ರಿ, ಇಡೀ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಇದು ಕಂಪ್ಲೀಟ್ ಇದು ಸೆಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ಕೆ ಕೇಳಿ ಸರ್. ಹೌದು ಯತ್ನಾಲ್ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ವಫಾಸ್ತಿ ಎಲ್ಲ ಬಡವ್ರಿಗೆ ಅಂಜ್ಬಿಡುವ ಅಂತ. ಯಾರ ಅಪ್ಪನ ಆಸ್ತಿ ಅಂತ ಬಡವ್ರಿಗೆ ಹಂಚೋದು? ನನ್ನ ಅಪ್ಪನ ಆಸ್ತಿ ಇದ್ದರೆ ನಾನು ಬಡವ್ರಿಗೆ ಹಂಚ್ಬೋದು, ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಇದ್ದರೆ ಬಡವ್ರಿಗೆ. ದಾನಿಗಳು ದಾನ ಮಾಡಿದರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಒಂದು ಮಿಸ್ಟರ್ ಯತ್ನಾಲ್ ಅವರೇ, ಈ ಒಂದು ಇಂಚು ಜಾಗ ನಾವು ಹೋಗ್ಬಾರ್ದು, ಸರ್ಕಾರ ತಗೊಂಡಿಲ್ಲ. ಈ ದಾನ ಮಾಡಿರೋ ದಾನಿಗಳು 100,000 ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 112,000 ಎಕರೆ ದಾನಿಗಳು ದಾನ ಮಾಡಿರೋದು, ಒಂದು ಇಂಚು ನಾವು ತಗೊಂಡಿಲ್ಲ. ಯಾರ ಅಪ್ಪನ ಆಸ್ತಿ ಅಂತ ನಾವು ಬಡವ್ರಿಗೆ ಹಂಚೋಕ್ಕೆ ಸಾಧ್ಯ? ಹೆಂಚಕ್ಕಾಗ್ತದೆ? ಯತ್ನಾಲ್ ಅವ್ರ ಅಪ್ಪನ ಆಸ್ತಿನ ನನ್ನ ಅಪ್ಪನ ಆಸ್ತಿನ? ಅದು ಕೊಟ್ಟರೆ ನೋಡ್ತೀನಿ ನಾನು. ಆಮೇಲೆ ಮೊನ್ನೆ ತಾವು ನೋಡಿರ್ಬೋದು ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ಇದೇ ನಿಮ್ಮ ಮಾಧ್ಯಮದವ್ರು ಹೇಳಿದ್ರು ಯತ್ನಾಲ್ ಅವರು ಇದೆಲ್ಲ ವಫಾಸ್ತಿ ಎಲ್ಲ ಬಡವ್ರಿಗೆ ಅಂಜ್ಬಿಡಿ ಸರ್ಕಾರಕ್ಕೆ ವಾಪಸ್ ತಗೋ ಇಲ್ಲ ಕೇಳೋದು ಕೇಳ್ರಿ, ಇಡೀ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಇದು ಕಂಪ್ಲೀಟ್ ಇದು ಸೆಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ಕೆ ಕೇಳಿ ಸರ್. ಹೌದು ಯತ್ನಾಲ್ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ವಫಾಸ್ತಿ ಎಲ್ಲ ಬಡವ್ರಿಗೆ ಹಂಚ್ಬಿಡುವ ಅಂತ. ಯಾರ ಅಪ್ಪನ ಆಸ್ತಿ ಅಂತ ಬಡವ್ರಿಗೆ ಹಂಚೋದು? ನನ್ನ ಅಪ್ಪನ ಆಸ್ತಿ ಇದ್ದರೆ ನಾನು ಬಡವ್ರಿಗೆ ಹಂಚ್ಬೋದು, ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಇದ್ದರೆ ಬಡವ್ರಿಗೆ. ದಾನಿಗಳು ದಾನ ಮಾಡಿದರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಒಂದು ಮಿಸ್ಟರ್ ಯತ್ನಾಲ್ ಅವರೇ, ಈ ಒಂದು ಇಂಚು ಜಾಗ ನಾವು ಹೋಗ್ಬಾರ್ದು, ಸರ್ಕಾರ ತಗೊಂಡಿಲ್ಲ. ಈ ದಾನ ಮಾಡಿರೋ ದಾನಿಗಳು 100,000 ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 112,000 ಎಕರೆ ದಾನಿಗಳು ದಾನ ಮಾಡಿರೋದು, ಒಂದು ಇಂಚು ನಾವು ತಗೊಂಡಿಲ್ಲ. ಯಾರ ಅಪ್ಪನ ಆಸ್ತಿ ಅಂತ ನಾವು ಬಡವ್ರಿಗೆ ಹಂಚೋಕ್ಕೆ ಸಾಧ್ಯ? ಹೆಂಚಕ್ಕಾಗ್ತದೆ? ಯತ್ನಾಲ್ ಅವ್ರ ಅಪ್ಪನ ಆಸ್ತಿನ ನನ್ನ ಅಪ್ಪನ ಆಸ್ತಿನ? ಅದು ಕೊಟ್ಟರೆ ನೋಡ್ತೀನಿ ನಾನು. ಆಮೇಲೆ ಮೊನ್ನೆ ತಾವು ನೋಡಿರ್ಬೋದು ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ಇದೇ ನಿಮ್ಮ ಮಾಧ್ಯಮದವ್ರು ಹೇಳಿದ್ರು ಯತ್ನಾಲ್ ಅವರು ಇದೆಲ್ಲ ವಫಾಸ್ತಿ ಎಲ್ಲ ಬಡವ್ರಿಗೆ ಅಂಜ್ಬಿಡಿ ಸರ್ಕಾರಕ್ಕೆ ವಾಪಸ್ ತಗೋ ಇಲ್ಲ ಕೇಳೋದು ಕೇಳ್ರಿ, ಇಡೀ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಇದು ಕಂಪ್ಲೀಟ್ ಇದು ಸೆಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ಕೆ ಕೇಳಿ ಸರ್. ಹೌದು ಯತ್ನಾಲ್ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ವಫಾಸ್ತಿ ಎಲ್ಲ ಬಡವ್ರಿಗೆ ಹಂಚ್ಬಿಡುವ ಅಂತ. ಯಾರ ಅಪ್ಪನ ಆಸ್ತಿ ಅಂತ ಬಡವ್ರಿಗೆ ಹಂಚೋದು? ನನ್ನ ಅಪ್ಪನ ಆಸ್ತಿ ಇದ್ದರೆ ನಾನು ಬಡವ್ರಿಗೆ ಹಂಚ್ಬೋದು, ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಇದ್ದರೆ ಬಡವ್ರಿಗೆ. ದಾನಿಗಳು ದಾನ ಮಾಡಿದರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಒಂದು ಮಿಸ್ಟರ್ ಯತ್ನಾಲ್ ಅವರೇ, ಈ ಒಂದು ಇಂಚು ಜಾಗ ನಾವು ಹೋಗ್ಬಾರ್ದು, ಸರ್ಕಾರ ತಗೊಂಡಿಲ್ಲ. ಈ ದಾನ ಮಾಡಿರೋ ದಾನಿಗಳು 100,000 ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 112,000 ಎಕರೆ ದಾನಿಗಳು ದಾನ ಮಾಡಿರೋದು, ಒಂದು ಇಂಚು ನಾವು ತಗೊಂಡಿಲ್ಲ. ಯಾರ ಅಪ್ಪನ ಆಸ್ತಿ ಅಂತ ನಾವು ಬಡವ್ರಿಗೆ ಹಂಚೋಕ್ಕೆ ಸಾಧ್ಯ? ಹೆಂಚಕ್ಕಾಗ್ತದೆ? ಯತ್ನಾಲ್ ಅವ್ರ ಅಪ್ಪನ ಆಸ್ತಿನ ನನ್ನ ಅಪ್ಪನ ಆಸ್ತಿನ? ನಾವು ಕೇಳ್ತಾ ಇರೋದೇನಂದ್ರೆ ಅಕ್ಕಪುತ್ತವಲ್ಲಿ